మాధవా కేశవ మధుసూదన మాధవా కేశవ మధుసూదన విష్ణు శ్రీధరా పదనఖం చింతయామి యూయం మాధవా కేశవ మధుసూదన విష్ణు శ్రీధరా పదనఖం చింతయామి యూయం వాసుదేవ ప్రద్యుమ్న రామ రామ కృష్ణ నారాయణాచ్యుత వామన గోవింద వాసుదేవ ప్రద్యుమ్న రామ రామ కృష్ణ నారాయణాచ్యుత దామోదరా నిరుద్ధ దైవ పుండరీకాక్ష దామోదరా నిరుద్ధ దైవ పుండ ನನ್ನ ಅವರ ಭೇಟಿ ಮೊದಲನೇದಾಗಿ ತಾಲೂಕು ಪಂಚಾಯತ್ ತಾಲೂಕು ತಹಸೀಲ್ದಾರ್ ಆಫೀಸ್ನಲ್ಲಿ ಆದಾಗ
ಈ ಕ್ಷೇತ್ರಕ್ಕೆ ಒಳ್ಳೆ ವ್ಯಕ್ತಿ ಬಸವರಾಜಿ ಭೈರತಿ ಅವರ ಸತ್ಕಾರದಲ್ಲಿ ನಾವೆಲ್ಲರೂ ಕೂತಿದ್ದೀವಿ. ಈ ತರ ಸೌಂಡ ಬರೀ ನಮ್ಮ ಉತ್ತರ ಕರ್ನಾಟಕಕ್ಕೆ ನಾವು ಅನುಸಲ ಅಂದ್ರೆ ಹೇಗಂತ ನೋಡೋದು. ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂತಹ ಕೀರ್ತಿ ತಮ್ಮದು, ನಮಗೆಲ್ಲ ಕಷ್ಟಕಾಲ ಬಂದಂತ ಸಮಯದಲ್ಲಿ ತಮಗೆ ಸ್ಪಂದಿಸ್ತಕ್ಕಂತ ಮಾನವೀಯತೆ ಉದ್ಯೋಗದಲ್ಲಿ ಇರ್ತಕ್ಕಂತ ಅವರು ಸನ್ಮಾನ್ಯ ಬಸವರಾಜನವರು. ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಈಗ ತಾನೇ ಮಾತಾಡಿದಂತ ಸನ್ಮಾನ್ಯ ಸೋಮಶೇಖರ್ ಅವರೇ, ನನ್ನ ಅಧ್ಯಕ್ಷರಾದಂತ ನಾರಾಯಣ್ ರೇ, ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತ ಗೀತಜ್ಞವರೇ, ನಮ್ಮ ಶಿವರಾಜ್ आजा आजा जिंद शामी आने के तले है, आजा जरी वाले नीले आसमाने के तले है, जय हो जय हो, आजा आजा जिंद शामी आने के तले है, आजा जरी वाले नीले आसमाने के तले है, जय हो जय हो, जय हो। आजा आजा जिंदे शामी आने के तले है, आजा जरी वाले नीले आसमान। ಸುಮಾರು 115 ಕುಟುಂಬಗಳಿಗೆ ಇವತ್ತು ವೈಯಕ್ತಿಕವಾಗಿ ಇವತ್ತು ನಮ್ಮೆಲ್ಲ ಮುಖಂಡರ ಸಹಯೋಗದೊಂದಿಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರ ಸಹಯೋಗದೊಂದಿಗೆ ಇವತ್ತು ಒಂದು ಕುಟುಂಬಕ್ಕೆ 1,00,000 ರೂಪಾಯಿನಂತೆ 1,15,00,000 ರೂಪಾಯಿಗಳನ್ನು ಇವತ್ತು ಸಹಾಯವನ್ನು ಮಾಡಿದ್ದೇನೆ. ಯಾಕಂದರೆ ಎಲ್ಲೋ ಒಂದು ಕಡೆ ಪಾಪ ಅವರ ಆಶೀರ್ವಾದದಿಂದ ಇವತ್ತು ನಾವೆಲ್ಲ ಶಾಸಕರಾಗಿ ಮಂತ್ರಿಗಳಾಗುವಂಥ ಕೆಲಸ ಆಗಿದೆ. ಅದಕ್ಕೋಸ್ಕರ ಆ ಋಣವನ್ನು ತೀರಿಸುವಂಥ ಕೆಲಸ ಇವತ್ತು ಕ್ಷೇತ್ರದ ಒಬ್ಬ ಶಾಸಕನಾಗಿ ನಾನು ಮಾಡತಕ್ಕಂಥದ್ದು. ಹಾಗಾಗಿ ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗಿ ಈ ರೀತಿಯಾದಂಥ ಯಾರು ಕಷ್ಟದಲ್ಲಿ ಸ್ಪಂದನೆ ಆಗಿರ್ತಕ್ಕಂಥ ಕುಟುಂಬಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸ ನಾವು ಮತ್ತು ನಮ್ಮ ಪಕ್ಷದ ಮುಖಂಡರೆಲ್ಲರೂ ಸೇರಿ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು. ಆಯಿತಾ?